தந்தானே நனித்தானா. ನಮಸ್ಕಾರ ರೈತ ಬಾಂಧವರೇ, ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ಕೃಷಿ ರಂಗವನ್ನು ಬಾಧಿಸ್ತಾ ಇರೋ ಸಮಸ್ಯೆಗಳು ನೂರಾರು. ಈ ಸಮಸ್ಯೆಗಳ ಸರಮಾಲೆಗೆ ಇತ್ತೀಚಿನ ಸೇರ್ಪಡೆ ಹವಾಮಾನ ವೈಪರೀತ್ಯ. ಉಷ್ಣಾಂಶದಲ್ಲಿ ವ್ಯತ್ಯಯ, ಮಳೆಯ ಹಂಚಿಕೆಯಲ್ಲಿ ಏರುಪೇರು, ಇದರಿಂದ ಬೆಳೆಯ ಇಳುವರಿಯ ಮೇಲೆ ಸಾಕಷ್ಟು ಪರಿಣಾಮ ಆಗ್ತಾ ಇದೆ. ಹಾಗಾದರೆ ಈ ಸಮಸ್ಯೆಗಳನ್ನು ಎದುರಿಸೋದು ಹೇಗೆ, ಅದನ್ನು ಸಮರ್ಥವಾಗಿ ನಿಭಾಯಿಸೋದು ಹೇಗೆ, ಈ ಕುರಿತು ಹಲವಾರು ಸಂಶೋಧನೆಗಳು, ಪ್ರಯತ್ನಗಳು ನಡೀತಾ ಇದ್ದಾವೆ. ಹೊಸ ತಾಂತ್ರಿಕತೆಗಳು ಬರ್ತಾ ಇದ್ದಾವೆ. ಈ ತೋಟಗಾರಿಕಾ ಬೆಳೆಗಳ ಮೇಲೆ ಈ ಹವಾಮಾನ ಬದಲಾವಣೆಯ ವ್ಯತ್ಯಾಸ, ಅದರಿಂದ ಪರಿಣಾಮ ಏನಾಗ್ತಾ ಇದೆ, ಅದನ್ನು ನಿರ್ವಹಿಸೋದು ಹೇಗೆ, ಇದರ ಕುರಿತು ಮಾಹಿತಿಯನ್ನು ನೀಡೋದಕ್ಕೆ, ರೈತರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ವಿಸ್ತರಣಾ ನಿರ್ದೇಶಕರಾಗಿರುವ ಡಾಕ್ಟರ್ ವೈ ಕೆ ಕೋಟಿಕಲ್ ಅವರು, ಹಾಗೂ ಅದೇ ವಿಶ್ವವಿದ್ಯಾನಿಲಯದಲ್ಲಿ ಸಹ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಶಂಕರ್ ಮೇಟಿಯವರು. ಅವರಿಗೆ ಕರೆಯನ್ನು ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು 0800235459, ಮತ್ತೊಂದು ಸಂಖ್ಯೆ 0800235426999. ಕರೆಯನ್ನು ಮಾಡುವ ರೈತ ಬಾಂಧವರಲ್ಲಿ ಒಂದು ವಿನಂತಿ, ದಯವಿಟ್ಟು ನಿಮ್ಮ ಪ್ರಶ್ನೆ ನೇರವಾಗಿರಲಿ, ಸಂಕ್ಷಿಪ್ತವಾಗಿರಲಿ, ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇರಲಿ, ಈ ಹವಾಮಾನ ಬದಲಾವಣೆಯಿಂದ ಏನು ಪರಿಣಾಮ ಆಗ್ತಾ ಇದೆ ತೋಟಗಾರಿಕಾ ಬೆಳೆಗಳ ಮೇಲೆ, ಅದನ್ನು ನಿರ್ವಹಿಸೋದು ಹೇಗೆ ಎನ್ನುವುದರ ಕುರಿತಾಗಿಯೇ ಇರಲಿ. ಡಾಕ್ಟರ್ ಕೋಟಿಕಲ್ ಅವರೇ, ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ಹಾಗೆಯೇ ಡಾಕ್ಟರ್ ಮೇಟಿಯವರೇ, ತಮಗೂ ಆತ್ಮೀಯ ಸ್ವಾಗತ. ಈಗ ಡಾಕ್ಟರ್ ಕೋಟಿಕಲ್ ಅವರೇ, ಈ ಹವಾಮಾನ ಬದಲಾವಣೆಯಿಂದ ತೋಟಗಾರಿಕಾ ಬೆಳೆಗಳ ಮೇಲೆ ಏನು ಪರಿಣಾಮ ಆಗ್ತಾ ಇದೆ, ಅದರ ಕುರಿತು ಸಂಕ್ಷಿಪ್ತವಾಗಿ ಹೇಳ್ಬೋದು? ಈ ಹವಾಮಾನ ಬದಲಾವಣೆ ಅನ್ನೋದು ಎಲ್ಲ ಜೀವಿಗಳ ಮೇಲೇನೂ ಆಗ್ತದೆ, ಅದೇ ರೀತಿ ನಮ್ಮ ತೋಟಗಾರಿಕಾ ಬೆಳೆಗಳ ಮೇಲೇನೂ ಕೂಡ ಈ ಒಂದು ಹವಾಮಾನ ಬದಲಾವಣೆಯ ಪರಿಣಾಮ ಆಗುತ್ತೆ. ವಿಶೇಷವಾಗಿ ಹೇಳಬೇಕಂತಂದರೆ, ಗಮನಾರ್ಹವಾದ ಬದಲಾವಣೆ ನಮ್ಮ ಹವಾಮಾನದಲ್ಲಿ ಆಗಿರೋದ್ರಿಂದ ತೋಟಗಾರಿಕಾ ಬೆಳೆಗಳ ಒಂದು ಬೆಳವಣಿಗೆ ಪ್ರಕ್ರಿಯೆಯಲ್ಲಿ ಬದಲಾವಣೆ ಕಂಡುಬರ್ತಾ ಇದೆ. ತದನಂತರ ಈ ಒಂದು ಹೂವುಗಳ ಒಂದು ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಕುಂಠಿತ ಕಂಡುಬರ್ತಾ ಇದೆ. ಹೂಗಳ ಉದುರುವಿಕೆ, ತೋಟಗಾರಿಕೆ ಬೆಳೆಗಳಲ್ಲಿ ಹೂಗಳ ಉದುರುವಿಕೆ ಮತ್ತು ಕಾಯಿ ಕಚ್ಚುವಿಕೆ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಈ ಸುದೀರ್ಘವಾದ ಒಂದು ಅಭ್ಯಾಸದ ಪ್ರಕಾರ ಅಥವಾ ಒಂದು ಸಂಶೋಧನೆ ಪ್ರಕಾರ ತೋಟಗಾರಿಕೆ ಬೆಳೆಗಳಲ್ಲಿ ಸಾಮಾನ್ಯವಾಗಿ ಈ ಒಂದು ಹವಾಮಾನ ವೈಪರೀತ್ಯ, ಹವಾಮಾನ ಬದಲಾವಣೆ ಶೇಕಡ 50% ಇಳುವರಿಯನ್ನು ಕಡಿಮೆ ಮಾಡುವುದಾಗಿ ಒಂದು ಸಂಭವನೀಯ ಒಂದು ಸಂಶೋಧನೆ ಕಂಡುಬರ್ತಾ ಇದೆ. ಇದು ಸಾಮಾನ್ಯವಾಗಿ ಕಂಡುಬರುವ ಪರಿಣಾಮ. ಈಗ ಡಾಕ್ಟರ್ ಶಂಕರ್ ಅವರೇ, ತರಕಾರಿ ಬೆಳೆಗಳಲ್ಲಿ ಇದರ ಪರಿಣಾಮ ಏನಾಗ್ತಾ ಇದೆ ಅಂತ, ಈ ಹವಾಮಾನ ಬದಲಾವಣೆ ಇದ್ದು ಹವಾಮಾನ ಬದಲಾವಣೆಯಿಂದ ತರಕಾರಿ ಬೆಳೆಗಳಲ್ಲಿ ಈಗ ಉದಾಹರಣೆಗೆ ತಗೊಂಡ್ರೆ ಟೊಮ್ಯಾಟೋದಲ್ಲಿ ತಾಪಮಾನ ಹೆಚ್ಚಾಗುವುದರಿಂದ ಈ ಟೊಮ್ಯಾಟೋದಲ್ಲಿ ಕಾಯಿ ಕಟ್ಟುವಿಕೆ ಅಥವಾ ಈ ತಾಪಮಾನದಿಂದ ಹೂ ಉದುರುವಿಕೆ ಹೆಚ್ಚಾಗ್ತಾ ಇದೆ. ಹೆಚ್ಚಾಗಿ ಈ ಬೇಸಿಗೆ ಕಾಲದಲ್ಲಿ ಟೊಮ್ಯಾಟೊ ಬೆಳೆದ್ರಿಂದ ಈ ಸಮಸ್ಯೆ ಹೆಚ್ಚು ಕಾಣಬಹುದು. ಅದ್ರ ಜೊತೆಗೆ ಟೊಮ್ಯಾಟೋದಲ್ಲಿ ಈ ತಾಪಮಾನ ಹೆಚ್ಚಾಗುವುದರಿಂದ ಈ ಅದರಲ್ಲಿ ಕಾಯಿ ತುಂಬಿನ ಸುತ್ತ ನಾವು ಹಳದಿ ಬಣ್ಣದ ಪ್ಯಾಚ್ ನಾವು ಕಾಣ್ತೇವೆ. ಅದು ಸಹ ಅದು ತಾಪಮಾನ ಹೆಚ್ಚಾದ್ರಿಂದ ಆಗುವಂಥ ಈ ಶಾರೀರಿಕದಲ್ಲಿ ಬದಲಾವಣೆ ಆಗೋದ್ರಿಂದ ಅದರಲ್ಲೇ ಅದು ಕ್ವಾಲಿಟಿ ಏನಂತ ಅದರದ ಗುಣಮಟ್ಟ ಕಡಿಮೆ ಆಗ್ತಾ ಇದೆ. ಅದು ಆಮೇಲೆ ಇನ್ನೂ ಒಂದು ಏನಂದರೆ, ಈ ತೋಟಗಾರಿಕೆ ಕಾಯಿಪಲ್ಲೆ ಇದರಲ್ಲಿ ತರಕಾರಿಯಲ್ಲಿ ಅಂತ ಈ ಆಲೂಗಡ್ಡೆಯಲ್ಲಿ ಸಹ ಈಗ ಸಾಧಾರಣವಾಗಿ ಆಲೂಗಡ್ಡೆಗೆ ತಂಪಾದ ಗಡ್ಡೆ ಕಟ್ಟಬೇಕಂದ್ರೆ ಸರಿಯಾಗಿ ಬೆಳಿಬೇಕಂದ್ರೆ ತಂಪು ಹವಾಮಾನ ಬೇಕು. ಬಟ್ ಆದರೆ ಈಗ ಇತ್ತೀಚೆಗೆ ಏನಾಗ್ತಾ ಇದೆ, ತಾಪಮಾನ ಹೆಚ್ಚಾಗೋದ್ರಿಂದ ಈ ಗಡ್ಡೆ ಕಟ್ಟುವಿಕೆ ಕಡಿಮೆ ಆಗುತ್ತೆ ತಾಪಮಾನ ಹೆಚ್ಚಾದ್ರಿಂದ. ಹಾಗೆ ಅದ್ರ ಮತ್ತೆ ಅದ್ರ ಬೆಳವಣಿಗೆ ಕಡಿಮೆ ಆಗಿ ಇಳುವರಿಯನ್ನು ಸಹ ನಾವು ಕಡಿಮೆ ಆಗ್ಬೋದು. ಆಮೇಲೆ ಇನ್ನೊಂದು ಪರಿಣಾಮ ಅಂದರೆ ತರಕಾರಿ ಬೆಳೆಯಲ್ಲಿ ಈ ದೊಣ್ಣೆ ಮೆಣಸಿನಕಾಯಲ್ಲಿ ಅದರಲ್ಲಿ ಕ್ವಾಲಿಟಿ ಏನಾದ್ರೆ ಕಲರ್ ಒಂದು ಎಂಥೋಸೈನ್ ಅಂತ ಹೇಳ್ತೀವಿ, ಅದರ ಪ್ರೊಡಕ್ಟ್ ಅದರ ಉತ್ಪಾದನೆ ಈ ತಾಪಮಾನದಿಂದ ಕಡಿಮೆ ಆಗಿ ಅದರಂಥ ಕ್ವಾಲಿಟಿ ಸಹ ನಾವು ಒಂದು ಕರೆ ಇದೆ. ರಾಯಚೂರಿನ ಮಲ್ಲಯ್ಯ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಮಲ್ಲಯ್ಯ ಅವರೇ. ಮಲ್ಲಯ್ಯ ಅವರೇ ನಮಸ್ಕಾರ. ಸರ್ ನಮಸ್ಕಾರ, ನಮ್ಮ ಹೆಸರು ಮಲ್ಲಯ್ಯ ಕಂಪನಿ ಅಂತ ಸರ್, ಕೋಆಪರೇಟಿವ್ ಸಿಒ ಸರ್ ನಾನು ಮಾತಾಡ್ತಿರೋದು. ಪ್ರಶ್ನೆ ಕೇಳಿ.
ಸರ್, ನಾವು ನಮ್ದು ಒಂದು ಒಳ್ಳೆದಂಡೆ ಒಂದು 30 ಎಕರೆ ಹೊಲ ಇದೆ. ನಾವು ತೋಟಗಾರಿಕೆ ಬೆಳೆ ಮಾಡ್ಬೇಕಂತ ಮಾಡಿದ್ವಿ, ಬಟ್ ಅದಕ್ಕೆ ಯಾವ ಬೆಳೆ ಸೂಕ್ತವಾಗುತ್ತೆ? ನೇರವಾದ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆ ಅಲ್ಲ ಇದು. ಆದರೂ ಕೂಡ ನಿಮ್ಮದು ಹೊಳೆ ದಂಡೆಯಲ್ಲಿ ಇರತಕ್ಕಂಥ ಈ ಮಣ್ಣಿನ ಒಂದು ಗುಣಧರ್ಮವನ್ನು ನಾವು ನೋಡಬೇಕಾಗುತ್ತೆ. ಯಾವ ಹೊಳೆ ದಂಡೆ ಅಂತ ಹೇಳಿದ್ರಿ? ಕೃಷ್ಣಾ ನದಿ ದಂಡದಲ್ಲಿ. ಅಂದರೆ ಹೆಚ್ಚಾಗಿ ನಿಮ್ಮದು ಕರಿ ಮಣ್ಣಿನ ಪ್ರದೇಶ, ಬಹಳಷ್ಟು ಆಳವಾದ ಫಲವತ್ತಾದ ಮಣ್ಣು ಇರತಕ್ಕಂಥ ಪ್ರದೇಶ. ಇಂಥ ಪ್ರದೇಶದಲ್ಲಿ ನೀವು ತೋಟಗಾರಿಕೆ ಬೆಳೆಗಳನ್ನು, ತರಕಾರಿಗಳನ್ನು ಒಳ್ಳೆಯ ಒಂದು ರೀತಿಯಿಂದ ಬೆಳಿಬಹುದು. ಸಾಕಷ್ಟು ಪ್ರಮಾಣದಲ್ಲಿ ತರಕಾರಿಗಳ ಉತ್ಪಾದನೆ ಮಾಡಬಹುದು. ಮತ್ತು ಹಣ್ಣಿನ ಬೆಳೆಗಳಂತಂದರೆ ಬಾಳೆ ಚೆನ್ನಾಗಿ ಬರ್ತದೆ. ನಿಮ್ಮ ಒಂದು ಕೃಷ್ಣಾ ನದಿ ತೀರದಲ್ಲಿ ಬಾಳೆ ಮತ್ತು ಪೇರಲವನ್ನು ನಾವು ಬೆಳಿಬೋದು. ಧನ್ಯವಾದಗಳು ಮಲ್ಲಯ್ಯ ಅವರೇ. ಈಗ ಹಿರಿಯೂರಿಂದ ರಂಗೇಗೌಡ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ರಂಗೇಗೌಡ ಅವರೇ. ಹಲೋ ರಂಗೇಗೌಡರೇ, ನಮಸ್ಕಾರ. ನಮಸ್ಕಾರ. ಪ್ರಶ್ನೆ ಪ್ರಶ್ನೆ ಅಂದ್ರೆ, ನಾನು ನಮ್ಮ ತೆಂಗಿನ ತೋಟದಲ್ಲಿ ಗರಿಗಳು ಹಸಿರು ಬಣ್ಣದಿಂದ ಹಳದಿ ಬಣ್ಣಕ್ಕೆ ತಿರುಗ್ತಾ ಇದ್ದಾವೆ. ಇದನ್ನ ಈ 5-6 ತಿಂಗಳಿಂದ ಅಬ್ಸರ್ವ್ ಮಾಡ್ತಾ ಬರ್ತಾ ಇದ್ದೀನಿ. ಇದು ಏನು ರೋಗದ ಲಕ್ಷಣ ಇದೆ ಸರ್? ಇದು ಈಗ ಇದು ಹವಾಮಾನಕ್ಕೆ ಸಂಬಂಧಪಟ್ಟದ ಹೇಗೆ? ಅದು ಸಾಕಷ್ಟು ಕಾರಣಗಳಿರ್ತವೆ ಗೌಡ್ರೆ. ಈ ನಮ್ಮ ತೆಂಗಿನ ಬೆಳೆಯಲ್ಲಿ ಗರಿಗಳು ಹಳದಿ ಆಗುವುದು ಒಂದು ಪೋಷಕಾಂಶಗಳ ಕೊರತೆಯಿಂದನೂ ಆಗ್ತಿರುತ್ತೆ, ಮತ್ತು ನೀರಿನ ಒಂದು ಪೂರೈಕೆಯಲ್ಲಿ ವ್ಯತ್ಯಯ ಆದರೂ ಕೂಡ ಆಗುತ್ತೆ, ಮತ್ತು ರೋಗಗಳ ಬಾಧೆ ಇದ್ದರೆ ಮತ್ತು ಕೀಟಗಳ ಬಾಧೆ ಇದ್ದರೂ ಕೂಡ ಈ ಒಂದು ಥರದ ಲಕ್ಷಣಗಳನ್ನು ನಾವು ಕಾಣ್ತೀವಿ. ಅದಕ್ಕಾಗಿ ಅದನ್ನು ನಾವು ಖಚಿತವಾಗಿ ಅದು ಕಾರಣ ಏನು ಅನ್ನೋದಂದ್ರೆ ಒಂದು ನಮ್ಮ ವಿಜ್ಞಾನಿಗಳಿಗೆ ಅದನ್ನು ತೋರಿಸಿಬಿಟ್ಟು ಖಚಿತಪಡಿಸಿಕೊಳ್ಳೋದು ಒಳ್ಳೆಯದು ಗೌಡ್ರೆ. ಧನ್ಯವಾದಗಳು ರಂಗೇಗೌಡ್ರೆ. ಈಗ ಗಾಣಗಾಪುರದಿಂದ ದತ್ತಾತ್ರೇಯ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ದತ್ತಾತ್ರೇಯ ಅವರೇ. ನಮಸ್ಕಾರ ಸರ್. ಪ್ರಶ್ನೆ ಕೇಳಿ. ನಾವು ದೇವನ ಗಾಣಗಾಪುರದಿಂದ ಮಾತಾಡೋದು, ದತ್ತಾತ್ರೇಯ ಕೊಳ್ಳೂರ್ ಅಂತ. ನಾನು ಕರ್ನಾಟಕದಲ್ಲಿ ಶ್ರೇಷ್ಠ ತೋಟಗಾರಿಕಾ ರೈತ ಅಂತ ನಾನು ಪ್ರಶಸ್ತಿನೂ ತಗೊಂಡಿದ್ದೇನೆ. ಸಂತೋಷ. ಓಕೆ. ಈಗ ನನ್ನ ತೋಟದಲ್ಲಿ ಸಾಧಾರಣ ಒಂದು 4 ಎಕರೆ ಸಿಬಿ ಹಣ್ಣು ಮಾಡಿದ್ದೇನೆ. ಬೆಳೆ ಚೆನ್ನಾಗಿದೆ, ಹೂವ ಬರ್ತಾ ಇಲ್ಲ ಸರ್ ನನಗೆ. ಸೀಬೆ ಹಣ್ಣಲ್ಲಿ ಹೂ ಬರ್ತಾ ಇಲ್ಲ, ಏನ್ ಮಾಡ್ಬೇಕು? ನಾವು ವಿಶೇಷವಾಗಿ ನಾನು ಆರ್ಗಾನಿಕ್ ಮಾಡಿದ್ದೀನಿ. ವಿಶೇಷ ಏನಪ್ಪ ಅಂತಂದ್ರ, ಜೀವಾಮೃತ ನನ್ನ ಕಡೆ ನಾಟಿ ಹಾಕಿದ್ದೇವೆ. ಈಗ ಅದಕ್ಕೆ ಏನು ಯಾಕೆ ಹೂವ ಬರ್ತಾ ಇಲ್ಲ? ಈಗ 3-4 ವರ್ಷ ಚೆನ್ನಾಗಿ ಬಂದಿತ್ತು, ಈ ವರ್ಷ ಹೂವನೇ ಬರ್ತಾ ಇಲ್ಲ. ಟೋನಿಂಗ್ ಮಾಡ್ತೀವಿ, ಅದ್ರ ವ್ಯವಸ್ಥೆ ಚೆನ್ನಾಗಿ ಮಾಡ್ತಾ ಇದೀವಿ. ಏನಾದ್ರು ಹವಾಮಾನ ದುಷ್ಪರಿಣಾಮ ಇದೆಯೋ ಅಥವಾ ಏನ್ ನಮ್ಗೆ ಅರ್ಥ ಆಗ್ತಾರೆ? ಈಗ 4 ವರ್ಷ ಚೆನ್ನಾಗಿ ಬಂದಿದೆ. ಅದೇ ಈ ಒಂದು ನೀವು ಪೇರಲ ಹಣ್ಣಿನಲ್ಲಿ ಹೂ ಬರುವುದು ಕಡಿಮೆ ಆಗಿದೆ ಅಥವಾ ಪೂರ್ತಿ ಇಲ್ಲ ಅಂತ ಅನ್ನುವಂಥ ಸಮಸ್ಯೆ ಇದ್ದರೆ, ಅದರಲ್ಲಿ ನಾವು ನೀವು ನೀರಿನ ಪೂರೈಕೆ ಸತತವಾಗಿ ನೀರಿನ ಪೂರೈಕೆ ಮಾಡಿದರೂ ಸ್ವಲ್ಪ ಹೂವಿನ ಒಂದು ಬರುವಿಕೆ ಕಡಿಮೆ ಇರುತ್ತೆ. ಮತ್ತು ನಾವು ಈಗಲೇ ಹೇಳಿದಂಗೆ ಈ ಹವಾಮಾನದ ಒಂದು ವೈಪರೀತ್ಯ, ಸಾಮಾನ್ಯವಾಗಿ ಈ ತಾಪಮಾನದಲ್ಲಿ ಹೆಚ್ಚಳ ಆದಾಗ ಈ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ತೊಂದರೆ ಆಗಿಯೂ ಕೂಡ ಈ ಥರದ ಒಂದು ತೊಂದರೆಗಳು ಬರುವಂಥ ಒಂದು ಸಂದರ್ಭಗಳಿರ್ತವೆ. ಅದಕ್ಕೆ ಸ್ವಲ್ಪ ನೀವು ಅದನ್ನು ನಾವು ಈ ಒಂದು ಎಲೆಗಳ ಒಂದು ವಿಶ್ಲೇಷಣೆ, ಪೋಷಕಾಂಶಗಳ ಬಂದು ಏನಾದರೂ ತೊಂದರೆ ಇದ್ದಾವೆ ಎಲೆಗಳ ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಮತ್ತು ನೀರು ಮತ್ತು ಮಣ್ಣಿನ ಪರೀಕ್ಷೆ ಮಾಡಿಸಿ ಅದು ಒಂದು ಏನು ಸಮಸ್ಯೆ ಏನನ್ನೋದನ್ನು ಖಚಿತಪಡಿಸ್ಕೊಳ್ಳೋದು ಒಳ್ಳೆಯದು. ಈಗ ಎಲೆಗಳ ವಿಶ್ಲೇಷಣೆ ಎಲ್ಲಿ ಮಾಡಿಸಬಹುದು ಅಂತೇಳಿ? ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೂಡ ನಾವು ಎಲೆಗಳ ವಿಶ್ಲೇಷಣೆ ಮಾಡಿಕೊಡ್ತೀವಿ. ಹಲವಾರು ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಕೂಡ ಈ ಸೌಲಭ್ಯಗಳು ಲಭ್ಯವಿದೆ. ಧನ್ಯವಾದಗಳು ದತ್ತಾತ್ರೇಯ ಅವರೇ. ಈಗ ಚಪ್ಪರದಹಳ್ಳಿಯಿಂದ ಶಿವಣ್ಣ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಶಿವಣ್ಣ ಅವರೇ. ಶಿವಣ್ಣ ಅವರೇ ನಮಸ್ಕಾರ. ನಮಸ್ಕಾರ. ಪ್ರಶ್ನೆ ಕೇಳಿ ಶಿವಣ್ಣ ಅವರೇ. ನಮಸ್ಕಾರ. ಪ್ರಶ್ನೆ ಕೇಳಿ ಶಿವಣ್ಣ ಅವರೇ. ನಮಸ್ಕಾರ ಸರ್. ಶಿವಣ್ಣ ಅವರೇ, ನಿಮ್ಮ ಟಿವಿ ವಾಲ್ಯೂಮ್ ಸಂಪೂರ್ಣ ಮ್ಯೂಟ್ ಮಾಡಿಡಿ. ಹೌದ್ರಿ. ಈಗ ಪ್ರಶ್ನೆ ಕೇಳಿ. ಈಗ ನಮ್ದು 14.5 ಎಕರೆ ಐತ್ರಿ, 4 ಪಂಪ್ಸೆಟ್ ಅದಾವು, ಕೆಂಪು ಭೂಮಿ. ಅದ್ರೊಳಗ ನಾವು ಮೆಕ್ಕೆಜೋಳ, ಆಮೇಲೆ ಈರುಳ್ಳಿ, ಆಮೇಲೆ ಜೋಳ ಸರ್ ಊಟ ಮಾಡೋದು. ಅದಕ್ಕಾಗಿನ ನಾವು ವ್ಯವಸ್ಥೆ ಮಾಡಕತ್ತೀವಿ ಸರ್. ಈಗ ಆದಾಯ ಕಡಿಮೆ ಐತಿ ಸರ್, ಅದೇ ಖರ್ಚು ಜಾಸ್ತಿ ಬರ್ತಾ ಐತಿ. ಶಿವಣ್ಣ ಅವರೇ, ಇವತ್ತಿನ ಈ ವಿಷಯ ತೋಟಗಾರಿಕಾ ಬೆಳೆಗಳಲ್ಲಿ ಹವಾಮಾನ ವೈಪರೀತ್ಯದ ಅದರ ಬದಲಾವಣೆಯ ಪರಿಣಾಮ ಏನೋ, ಅದನ್ನ ನಿರ್ವಹಣೆ ಮಾಡೋದು ಹೇಗೆ ಅನ್ನೋದು ಇದೆ. ಆ ಥರ ಏನೋ ತೋಟಗಾರಿಕಾ ಬೆಳೆಗಳ ಬಗ್ಗೆ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ನಮಸ್ಕಾರ ಡಾಕ್ಟರ್ ಕೋಟಿಕಲ್ ಅವರೇ. ಈಗ
ಹಣ್ಣಿನ ಬೆಳೆಗಳ ಮೇಲೆ ಇದರ ಪರಿಣಾಮ ಏನಾಗುತ್ತೆ ಅಂತ, ಹವಾಮಾನ ಬದಲಾವಣೆ ಇದೆ. ಅದೇ, ಈಗ ನಾವು ಹವಾಮಾನ ಬದಲಾವಣೆ ಎಲ್ಲ ಸಸ್ಯಗಳಲ್ಲಿ ಸಾಮಾನ್ಯವಾಗಿ ಒಂದೇ ಥರ ಇರುತ್ತೆ. ನಾವೀಗ ಹಣ್ಣಿನ ಬೆಳೆಗಳನ್ನು ತಗೊಂಡ್ರೆ ನಮ್ಮ ಒಂದು ದೇಶದಲ್ಲಿ ಸುಮಾರು 3.72 million ಹೆಕ್ಟರ್ನಿಂದ ಈಗ ನಾವು 44 million ಟನ್ ಹಣ್ಣಿನ ಉತ್ಪಾದನೆ ನಾವು ಮಾಡ್ತಾ ಇದ್ದೀವಿ. ಈಗ ಈ ಹಣ್ಣಿನ ಬೆಳೆಗಳಲ್ಲಿ ಸಾಮಾನ್ಯವಾಗಿ ಈ ಹವಾಮಾನ ವೈಪರೀತ್ಯದ ಪರಿಣಾಮ ಅಂತಂದರೆ ಆದಷ್ಟು ಈ ಗುಣಮಟ್ಟದ ಮೇಲೆ ಜಾಸ್ತಿ ಪರಿಣಾಮ ಆಗುತ್ತೆ. ಗುಣಮಟ್ಟ ಅಂತಂದರೆ ಈಗ ದಾಳಿಂಬೆಯಲ್ಲಿ ನಾವು ನೋಡ್ತಾ ಇದ್ದೀವಿ, ಈ ಒಂದು ಕಾಳುಗಳ ಒಂದು ಬಣ್ಣ ಬಹಳಷ್ಟು ಬಿಳುಚಾಗಿಬಿಡುತ್ತೆ. ಅದು ನಮ್ಮ ಬಣ್ಣ ಏನಿರುತ್ತಲ್ಲ ಅದು ಕಡಿಮೆ ಆಗುತ್ತೆ, ಆಂಥೋಸಯನಿನ್ ಒಂದು ಉತ್ಪಾದನೆ ಕಡಿಮೆ ಆಗುತ್ತೆ. ಆಮೇಲೆ ಹಣ್ಣುಗಳ ಸೀಳುವಿಕೆಯನ್ನು ನಾವು ಕಾಣ್ತೀವಿ ಹವಾಮಾನ ವೈಪರೀತ್ಯದಿಂದ. ಚಿತ್ರದಲ್ಲಿ ಕಾಣಬಹುದು ಈ ತರ. ಆಮೇಲೆ ನಾವು ಸೇಬು ಹಣ್ಣು ನಮ್ಮ ಒಂದು ಪ್ರದೇಶದ ಹಣ್ಣು ಆಗಿರದ ಹೋಗಿದ್ರು ಕೂಡ ಈ ಹವಾಮಾನದ ಒಂದು ಬದಲಾವಣೆ ಸೇಬು ಹಣ್ಣಿನ ಮೇಲೆ ಜಾಸ್ತಿ ಪರಿಣಾಮ ಬೀರುತ್ತೆ. ಅದರಲ್ಲಿ ಕೂಡ ಆಂಥೋಸಯನಿನ್ ಅಂತ ಒಂದು ಕಲರ್ ಏನು ಪಿಗ್ಮೆಂಟ್ ಅಂತ ಹೇಳ್ತೀವಲ್ಲ ಅಂಶ, ಅದು ಕೂಡ ಕಡಿಮೆ ಆಗುತ್ತೆ ಈ ತರ. ಮತ್ತು ನಮ್ಮ ಲಿಂಬೆ ನಮ್ಮ ಪ್ರದೇಶದಲ್ಲಿ ಈಗ ಲಿಂಬೆ ದ್ರಾಕ್ಷಿ ಕಲ್ಲಂಗಡಿ ಅಂತ ಹಣ್ಣುಗಳಲ್ಲಿ ನಾವು ವಿಶೇಷವಾಗಿ ಈ ಬೆಳವಣಿಗೆ ಅವಧಿ ಕಡಿಮೆ ಆಗುವುದನ್ನು ನಾವು ಕಂಡಿದ್ದೇವೆ ಈ ಹವಾಮಾನ ವೈಪರೀತ್ಯದಿಂದ. ಬೆಳವಣಿಗೆ ಅವಧಿ ಬೇಗನೆ ಹಣ್ಣುಗಳನ್ನು ಕೊಟ್ಟು ಆದರೆ ಹಣ್ಣುಗಳ ಗಾತ್ರ ಸಣ್ಣದಾಗಿರುತ್ತೆ, ಈ ಥರದ ಬದಲಾವಣೆ ನಾವು ನೋಡ್ತಾ ಇದ್ದೀವಿ. ಈಗ ಒಂದು ಕರೆ ಇದೆ, ಕುಂದಾಪುರದಿಂದ ಶಾಂತಲಕ್ಷ್ಮಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಶಾಂತಲಕ್ಷ್ಮಿ ಅವರೇ. ಹಲೋ ಮೇಡಮ್. ಹಲೋ ನಮಸ್ತೆ. ನಮಸ್ತೆ, ಪ್ರಶ್ನೆ ಕೇಳಿಯಮ್ಮ. ಸರ್, ನಾನು ತೊಂಡೆ ಹುಳ್ಳಿಯನ್ನು ನೆಟ್ಟಿದ್ದೇನೆ ಒಂದು 8-10 ಇದರಲ್ಲಿ ಹೊಂಡ ಮಾಡಿ. ಯಾಕೋ ಕಾಯಿ ಬಿಡ್ತಾ ಇಲ್ಲ ಸರ್, ಬಳ್ಳಿ ಹಬ್ಬಿಬಿಟ್ಟಿದೆ. ಚೆನ್ನಾಗಿ ಬಳ್ಳಿ ಹಬ್ಬಿದೆ, ಬಳ್ಳಿ ಚೆನ್ನಾಗಿ ಬಂದಿದೆ, ಕಾಯಿ ಬಿಡ್ತಾ ಇಲ್ಲ. ತೊಂಡೆ ಬಳ್ಳಿ ಕಾಯಿ ಬಿಡ್ತಾ ಇಲ್ಲ. ಇಲ್ಲಿ ತುಂಬಾ ಚಳಿ ಇದೆ ಸರ್, ಊರಲ್ಲಿ ಚಳಿ ತುಂಬಾ ಇದೆ. ತುಂಬಾ ಚಳಿ ಇದೆ, ಇವತ್ತು ಇಷ್ಟು ವರ್ಷ ಚಳಿ ಇರ್ತಾ ಇರ್ಲಿಲ್ಲ. ಅದೇ ಅದೇ, ಈ ಚಳಿಯಿಂದ ಸ್ವಲ್ಪ ಹೂವಿನ ಹೂ ಬಿಡುವಿಕೆ ಪ್ರಮಾಣ ಕಡಿಮೆ ಇರುತ್ತಮ್ಮ. ಸ್ವಲ್ಪ ಈ ಸಂಕ್ರಮಣ ಮುಗಿದ ತಕ್ಷಣ ಈ ಏನು ಸ್ವಲ್ಪ ಉಷ್ಣಾಂಶ ಏನು ಏರುವಿಕೆ ಆಗುತ್ತಲ್ಲ ಆವಾಗ ಅದು ಹೂ ಬಿಡುವ ಒಂದು ಸಾಧ್ಯತೆಗಳು ಇರ್ತವೆ. ಸ್ವಲ್ಪ ತಡ ನೋಡಬೇಕಾಗತ್ತೆ ಅದನ್ನ. ಈ ಬಿತ್ತನೆ ಈಗ ನಾಟಿ ಮಾಡೋ ಸಮಯವನ್ನು ಸಹ ನೀವು ಅದನ್ನ ಈ ಹವಾಮಾನದ ಪ್ರಕಾರ ನೀವು ಅದನ್ನ ಬದಲಾವಣೆ ಮಾಡಿಕೊಂಡ್ರೆ ನೀವು ಅದು ಸರಿಯಾಗಿ ನಿಮ್ಮ ಈ ಸಮಸ್ಯೆಯನ್ನು ನೀವು ನಿಭಾಯಿಸಬಹುದು. ಧನ್ಯವಾದಗಳು ಶಾಂತಲಕ್ಷ್ಮಿ ಅವರೇ. ಈಗ ಹರಪನಹಳ್ಳಿಯಿಂದ ಮನೋಹರ ಕರೆ ಮಾಡಿದ್ದಾರೆ. ನಮಸ್ಕಾರ ಮನೋಹರ ಅವರೇ. ನಮಸ್ಕಾರ ಸರ್. ನಾವು ಕನಕಾಂಬರ ಸಸಿ ಹಚ್ಚಿದ್ವಿ ಸರ್, ಒಂದು 2,500 ಸಸಿ ಹಚ್ಚಿದ್ವಿ ಸರ್. ಕನಕಾಂಬರ? ಕನಕಾಂಬರ ಹೌದು ಸರ್. ಅದು ಮಲ್ಚಿಂಗ್ ಹಾಕಿದ್ವಿ ನಾವು. ಸಸಿ ಸಾಯ್ತಾ ಇದಾವ ಸರ್, ಅದೇನು ಸಿಬಿನ್ ಇದಕ್ಕೆ ಸಾಯ್ತಾ ಇದಾವ ಏನೋ, ಮತ್ತೆ ಬೆಳವಣಿಗೆ ಕೂಡ ಬಹಳ ಕುಂಠಿತವಾಗಿದೆ ಸರ್. ಅದೇ ಈ ನವೆಂಬರ್ನಲ್ಲಿ ಹಚ್ಚಿದೀವಿ ಸರ್. ಈ ಸಸಿಗಳನ್ನ ಹಾಕುವ ಸಮಯ ಸರಿಯಾದ ಸಮಯ ಅಲ್ಲ. ಈಗ ಸಸಿಗಳು ಸಾಯ್ತಾ ಇದ್ರೆ ಅದಕ್ಕೆ ನಮ್ಮ ಹವಾಮಾನ ವೈಪರೀತ್ಯ ಅಂತ ಒಂದೇ ಕಾರಣ ಇರೋದಿಲ್ಲ. ಈ ಸಸಿಗಳ ಕೊಳೆಯುವಿಕೆ ಸಾಮಾನ್ಯವಾಗಿ ಮಣ್ಣಿನಲ್ಲಿರ್ತಕ್ಕಂಥ ರೋಗಾಣುಗಳಿಂದ ಕೂಡ ಒಮ್ಮೊಮ್ಮೆ ಕೊಳಿತಾ ಇರ್ತವೆ ಸಸಿಗಳು. ಅದನ್ನು ನಾವು ಸ್ವಲ್ಪ ವಿಜ್ಞಾನಿಗಳಿಗೆ ತೋರಿಸಿ ಅದು ಸಮಸ್ಯೆ ಏನನ್ನೋದನ್ನು ತಿಳ್ಕೊಬೇಕಾಗತ್ತೆ. ಧನ್ಯವಾದಗಳು ಮನೋಹರ ಅವರೇ. ಈಗ ಪಾವಗಡದಿಂದ ನಾಗರಾಜ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗರಾಜ್ ಅವರೇ. ನಮಸ್ಕಾರ ಸರ್. ಹಾಂ, ಪ್ರಶ್ನೆ ಕೇಳಿ. ಸರ್, ನಾವು ಪಪ್ಪಾಯಿ ಹಾಕಿದ್ವಿ ಸರ್ ನಮ್ಮ ಹೊಲದಲ್ಲಿ, 5 ತಿಂಗಳಾಗಿದೆ ಸರಿ, ಹೂವ ಕಚ್ತಾ ಇಲ್ಲ ಸರ್, ಹೂವ ಬಿದ್ದು ಹೋಗ್ತಾ ಇದೆ ಸರಿಯಾಗಿ ಗೊತ್ತಾ ಇಲ್ಲ. 5-5 ತಿಂಗಳು ಸರ್ ಈಗ ನಾವು ನಾಟಿ ಮಾಡಿ. ಪಪ್ಪಾಯದಲ್ಲಿ 5-5 ತಿಂಗಳ ಇನ್ನು ಹೂ ಕಚ್ತಾ ಇಲ್ಲ. ಹೌದು, ಎಲ್ಲ ಒಂದು ಗಿಡ 100ಕ್ಕೆ ಒಂದು ಗಿಡ ಕಚ್ತಾ ಇತ್ತು ಸರ್ ನಮ್ದು. ಈಗ ಪೋಷಕಾಂಶಗಳನ್ನ ನೀವು ಕೊಡೋದು ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದ್ರು ಆಗುತ್ತೆ. ನಾವು ಸರ್ಪಿ ಸರ್ಬು ತುಂಬಿದೀವಿ, ಅದಕ್ಕೆ ಮೇಲೆ ಕೊಟ್ಟಿಗೆ ಗೊಬ್ಬರ ಹಾಕಿದೀವಿ. ಈಗ ಮಳೆ ಇಲ್ಲ, ನಾವು ನಾಟಿ ಮಾಡಿದ್ಕಿರೋದು ಇಲ್ಲಿವರೆಗೂ ಮಳೆ ಬಂದಿಲ್ಲ ನಮ್ಗೆ. ಮೇನ್ ಇಂಪಾರ್ಟೆಂಟ್ 5 ತಿಂಗಳಿಂದ ನೀರು ಇದೆ ತಾನೇ? ನೀರಿದೆ ಸರ್, ನೀರಿದೆ, ದಿನ ಬಿಟ್ಟು ದಿನ ಬಿಡ್ತಾ ಇದ್ವಿ ನೀರು, ದಿನ 4 ಗಂಟೆ ಬಿಡ್ತೀವಿ. ಅದೇ ಈಗ ನಾವು ಹವಾಮಾನದ ವೈಪರೀತ್ಯದ ಬಗ್ಗೆ ಈಗ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈ ಹವಾಮಾನ ಬದಲಾವಣೆಯಿಂದ ಪಪ್ಪಾಯಲ್ಲಿ ಕೂಡ ಬರೀ ಗಂಡು ಹೂಗಳು ಬರುವಂತ ಸಾಧ್ಯತೆ ಇರುತ್ತದೆ. ಹಾ, ಉದುರು ಬಿಡುತ್ತೆ, ಯಾಕಂದ್ರೆ ಅದು ಹೆಣ್ಣು ಇರದೆ ಹೋಗಿದ್ರೆ ಉದುರು ಬಿಡುತ್ತೆ ಅದು ಗಂಡು ಆಗಿದ್ರೆ. ಅದು ನಾವು ಸ್ವಲ್ಪ ಅದನ್ನು ನಾವು ನೋಡಿ ಪರೀಕ್ಷೆ ಮಾಡ್ಕೊಳ್ಬೇಕಾಗತ್ತೆ. ಬರೀ ಗಂಡು ಹೂಗಳು ಬಿದ್ದರೆ ಕಾಯಿ ಕಚ್ಚೋದಲ್ಲ, ಅವು ಬಿದ್ದು ಹೋಗಿಬಿಡುತ್ತೆ. ಅದನ್ನು ನಾವು ಪರೀಕ್ಷೆ ಮಾಡಿ ಸ್ವಲ್ಪ ಅದರ ಬಗ್ಗೆ ನಾವು ಏನು ಮಾಡಬೇಕನ್ನೋದು ತಿಳ್ಕೋಬೇಕಾಗುತ್ತೆ. ಇವರು ಧನ್ಯವಾದಗಳು ನಾಗರಾಜ್ ಅವರೇ. ಈಗ ಬಳ್ಳಾರಿಯಿಂದ ನಾಗರಾಜ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗರಾಜ್ ಅವರೇ. ನಮಸ್ಕಾರ ನಾಗರಾಜ್ ಅವರೇ. ನಮಸ್ತೆ ಸರ್. ಪ್ರಶ್ನೆ ಸರ್, ಈರುಳ್ಳಿನ ಮಾರ್ಚ್ ತಿಂಗಳಲ್ಲಿ ನಾಟಿ ಮಾಡಬಹುದಾ? ಈರುಳ್ಳಿನ ಮಾರ್ಚ್ ತಿಂಗಳಲ್ಲಿ ನಾಟಿ ಮಾಡಬಹುದಾ ಕೇಳ್ತಾ ಇದ್ದಾರೆ. ಈರುಳ್ಳಿಯಲ್ಲಿ ಮಾರ್ಚ್ ತಿಂಗಳಲ್ಲಿ ನಿಮ್ಮ ನೀರಾವರಿ ವ್ಯವಸ್ಥೆ ಇದೆಯಾ? ಇದೆ ಸರ್. ಈರುಳ್ಳಿ ವ್ಯವಸ್ಥೆ ಇದ್ರೆ ಬಟ್ ಅದರಲ್ಲಿ ಬೇಸಿಗೆಯಲ್ಲಿ ಅದು ಹೊಂದ್ಕೊಂಡು ಬಂದರೆ ಅದನ್ನು ಪರಿಣಾಮ ಸ್ವಲ್ಪ ಹೆಚ್ಚಿದಾಗುತ್ತೆ. ಅದಕ್ಕೆ ಆದಷ್ಟು ನೀವು ಮಾರ್ಚಲ್ಲಿ ಬಿಟ್ಟು ಜೂನಲ್ಲಿ ಮಾಡೋದು ಒಳ್ಳೆಯದು.
ಧನ್ಯವಾದಗಳು ನಾಗರಾಜ್ ಅವರೇ. ಈಗ ಡಾಕ್ಟರ್ ಕೋಟಿಕಲ್ ಅವರೇ ಹಾಗೆ ಡಾಕ್ಟರ್ ಶಂಕರ್ ಅವರೇ, ಈಗ ಹವಾಮಾನ ಈ ಬದಲಾವಣೆಯಿಂದ ಈ ಬೆಳೆಗಳ ಮೇಲೆ ಏನು ತೋಟಗಾರಿಕಾ ಬೆಳೆಗಳ ಮೇಲೆ ಏನೇನು ಪರಿಣಾಮ ಆಗ್ತಾ ಇದೆ ಹೇಳ್ತಾ ಇದ್ರಿ, ಇದನ್ನು ನಿರ್ವಹಿಸೋದು ಹೇಗೆ ಅಂದರೆ ಈ ಸಮಸ್ಯೆಗೆ ಪರಿಹಾರ ಏನು ಅದ್ರ ಬಗ್ಗೆ ತಿಳಿಸ್ಬೋದು? ಈ ಪರಿಹಾರ ಅಂದರೆ ಈಗ ನಾವು ಈ ತೋಟಗಾರಿಕೆ ಬೆಳೆಗಳಲ್ಲಿ ಆಗುವಂಥ ಪರಿಣಾಮ ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ವಿ. ಅದಕ್ಕೆ ಪರಿಣಾಮ ನಿರ್ವಹಣೆ ಮಾಡಲಿಕ್ಕೆ ಒಂದು ಎರಡು ಮೂರು ಇದಾವೆ. ಏನಂದರೆ ಈಗ ನಮಗೆ ಸಂಪನ್ಮೂಲ ನೈಸರ್ಗಿಕ ಸಂಪನ್ಮೂಲ ಅವುಗಳನ್ನು ಸರಿಯಾದ ನಿರ್ವಹಣೆ ಮಾಡಬೇಕು. ಯಾಕಂದರೆ ಅವುದರಿಂದ ನಾವು ಕೃಷಿಯಲ್ಲಿ ನಾವು ಭಾಳ ಅವಲಂಬಿಸಿರ್ತೇವೆ. ಈಗ ಸಂಪನ್ಮೂಲ ಅಂದರೆ ಮಣ್ಣು ಮತ್ತು ನೀರು. ಇವುಗಳು ಈಗ ನಾವು ಮೊದಲೇ ಈಗ ಡಿಸ್ಕಸ್ ಮಾಡಿದಂಗೆ ಮಳೆಯಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ನಾವು ಮಳೆ ದಿನಗಳು ಕಡಿಮೆ ಆಗ್ತಾ ಇದ್ದಾವೆ ಮತ್ತು ಮಳೆ ಪ್ರಮಾಣ ಹೆಚ್ಚಾಗ್ತಾ ಇದೆ. ಹಾಗಾಗಿ ತೀವ್ರ ಜಾಸ್ತಿ, ಹಾಗಾಗಿ ಏನಾಗ್ತಾ ಇದೆ, ಬಿದ್ದ ಮಳೆ ನೀರು ಹರಿದು ಹೋಗ್ತಾ ಇದೆ, ಅದ್ರ ಜೊತೆ ಮಣ್ಣನ್ನು ಕೊಚ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ನಾವು ಮಣ್ಣು ಮತ್ತು ನೀರಿನ ನಿರ್ವಹಣೆ ಅದನ್ನು ಮಾಡ್ತಾ ಹೋದರೆ ನಮ್ಗೆ ಅದು ಅದರಲ್ಲಿ ನಮ್ಮ ಬಾಧನೆ ಆಗುತ್ತೆ. ಆಮೇಲೆ ಎರಡನೇದು ನೀರನ್ನ ಹೋಗುವಂಥ ನೀರು ಮಣ್ಣಲ್ಲಿ ಇಂಗದೆ ಹರಿದು ಹೋಗುತ್ತೆ, ಅದನ್ನು ನಾವು ಶೇಖರಿಸಿ ಕೃಷಿ ಹೊಂಡ ಅಂತೀವಿ. ಗೌರ್ಮೆಂಟ್ನ ಸಾಕಷ್ಟು ಈಗ ಸಹಾಯ ಕೊಡ್ತಾ ಇದೆ. ಕೃಷಿ ಹೊಂಡ ಮಾಡಿ ನಾವು ಬೇಕಾದ ಬರ ಪರಿಸ್ಥಿತಿಯಲ್ಲಿ ನಾವು ಆ ನೀರನ್ನು ಬಳಸಿ ನಾವು ಬೆಳೆಯನ್ನು ಉತ್ಪಾದನೆಯನ್ನು ಹೆಚ್ಚು ಪಡ್ಕೊಳ್ಬೋದು. ಆಮೇಲೆ ಇನ್ನೂ ಒಂದು ಏನಂತಂದರೆ ನಿರ್ವಹಣೆ ಮಾಡಬೇಕಾದ್ರೆ ಈ ಕೃಷಿಯಲ್ಲಿ ಈಗ ಮಣ್ಣು ನಾವು ಬೆಳೆಯ ಪದ್ಧತಿಯಲ್ಲಿ ಸುಧಾರಣೆ ಮಾಡ್ಕೋ. ಈಗೊಂದು ಕರೆ ಇದೆ ಹಳೇಬೀಡಿಂದ, ಕವಿತಾ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಕವಿತಾ ಅವರೇ. ಬೇಸಿಗೆಯಲ್ಲಿ ಯಾವ ಟೊಮೆಟೊ ತಳಿ ಹಾಕಬೇಕು ಅಂತ ಕೇಳ್ತಾ ಇದ್ದಾರೆ ಅವರು, ಕವಿತಾ ಅವರು. ಸೊ ಬೇಸಿಗೆಯಲ್ಲಿ ಸಾಧಾರಣ ಟೊಮೆಟೋಗೆ ಬರುವಂಥ ಈಗ ನಾವು ಮೊದಲೇ ಡಿಸ್ಕಸ್ ಮಾಡಿದಂಗೆ ಈ ಹಣ್ಣು ಕಾಯಿ ಕಟ್ಟದಿರೋಕೆ ಪ್ರಮಾಣ ಕಡಿಮೆ ಆಗುತ್ತೆ. ಹಂಗಾಗಿ ನಾವು ಬೇಸಿಗೆಯಲ್ಲಿ ಒಂದು ತಾಪಮಾನ ತಡೆದುಕೊಳ್ಳುವಂಥ ಶಕ್ತಿ ಅಂತ ತಳಿಗಳನ್ನು ಬೆಳೆ, ಅಂದರೆ ಈಗ ಅರ್ಕ ಲೋಹಿತ್ ಅಂತಿದೆ, ಅದಂಥ ತಳಿಗಳನ್ನು ನಾವು ಸೂಕ್ತ ತಳಿಗಳನ್ನು ಬೆಳೆದರೆ ನಾವು ಈ ತಾಪಮಾನದಿಂದ ಆಗುವಂಥ ಬಾಧನೆಗಳನ್ನು ನಾವು ಕಡಿಮೆ ಮಾಡ್ಬೋದು. ಡಾಕ್ಟರ್ ಧನ್ಯವಾದಗಳು ಕವಿತಾ ಅವರೇ. ಈಗೊಂದು ಅಫಜಲ್ಪುರದಿಂದ ರೈತ ಬಾಂಧವರು ಕರೆ ಮಾಡಿದ್ದಾರೆ. ನಮಸ್ಕಾರ. ಹಾ ನಮಸ್ಕಾರ. ನಮ್ದು 3 ಎಕರೆ ದಾಳಿಂಬೆ ತೋಟ ಇದೆ ಸರ್. ಅದು ಅದು ಬ್ಲಾಕ್ ಬೈಟ್ ಅಂತೇಳಿ ಅದು ಕ್ಯಾರ್ ರೋಗ ಅಂತ ಬರ್ತಾ ಇದೆ ಸರ್, ಅದಕ್ಕೆ ಏನ್ ಮಾಡ್ಬೇಕು? ಅದೇ ಅದು ಬ್ಯಾಕ್ಟೀರಿಯಲ್ ಬ್ಲೈಟ್ ಅಥವಾ ಕ್ಯಾರ್ ರೋಗ ಅಂತೀರಿ ಅಥವಾ ದುಂಡಾಣು ರೋಗ ಅಂತ ಕರಿತೀವಿ ನಾವು. ಇದು ನೇರವಾಗಿ ಇದು ಹವಾಮಾನ ಬದಲಾವಣೆಗೆ ಪ್ರಶ್ನೆ ಆಗದೆ ಹೋದರೂ ಕೂಡ ತಾವು ಒಂದು ಈ ಒಂದು ಪ್ರಶ್ನೆ ಕೇಳಿದ್ದಕ್ಕೆ, ನಮ್ಮಲ್ಲಿ ಈ ಒಂದು ಬ್ಯಾಕ್ಟೀರಿಯಲ್ ಬ್ಲೈಟ್ ಅಥವಾ ಕ್ಯಾರ್ ರೋಗದ ಬಗ್ಗೆ ಸಾಕಷ್ಟು ಸಂಶೋಧನೆ ಮಾಡಿದೀವಿ ರೀ. ಅದರ ಒಂದು ನಿರ್ವಹಣೆಗೆ ಒಂದು 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 ಪದ್ಧತಿಯನ್ನು ನಾವು ಅನುಸರಿಸಬೇಕಾಗುತ್ತೆ. ಈಗ ನೀವು ಚಾಟ್ನಿ ಮಾಡುವುದರಿಂದ ಹಿಡಿದು ಹಣ್ಣು ಕೊಯ್ಲು ಮಾಡುವವರೆಗೂ ಏನು ವಿಶೇಷ ಒಂದು ಪದ್ಧತಿಗಳನ್ನು ಅನುಸರಿಸಬೇಕನ್ನೋದು ನಮ್ಮ ವಿಶ್ವವಿದ್ಯಾಲಯದಿಂದ ಒಂದು ಹಸ್ತಪ್ರತಿಯನ್ನು ಕೂಡ ನಾವು ಬಿಡುಗಡೆ ಮಾಡಿದ್ದೀವಿ. ಈ ಒಂದು ಕ್ಯಾರ್ ರೋಗದ ನಿರ್ವಹಣೆಗೆ ಈ ನಮ್ಮ ಬ್ಯಾಕ್ಟೀರಿಯ ನಾಶಕ ಮತ್ತು ಕಾಪರ್ ಆಕ್ಸಿಕ್ಲೋರೈಡ್ ಅನ್ನುವಂಥ ಔಷಧೀಯ ಸಿಂಪರಣೆ ಜೊತೆಗೆ ನಮ್ಮ ಜೈವಿಕ ಒಂದು ಹತೋಟಿ ಕ್ರಮಗಳನ್ನು ಕೂಡ ನಮ್ಮ ವಿಶ್ವವಿದ್ಯಾಲಯದಿಂದ ನಾವು ಕಂಡುಹಿಡಿದಿದ್ದೀವಿ. ಈಗ ಸುಡೋಮೊನಾಸ್ ಅನ್ನುವಂಥ ಒಂದು ಬ್ಯಾಕ್ಟೀರಿಯಾ, ಈ ಒಂದು ಬ್ಯಾಕ್ಟೀರಿಯಾ ರೋಗವನ್ನು ನಿರ್ವಹಿಸಲಿಕ್ಕೆ ಇನ್ನೊಂದು ಬ್ಯಾಕ್ಟೀರಿಯಾ ಇದೆ, ಅದರ ಉಪಯೋಗ ಮಾಡೋದ್ರಿಂದ ಕೂಡ ನೀವು ಈ ಒಂದು ಕ್ಯಾರ್ ರೋಗವನ್ನು ನಿರ್ವಹಿಸಬಹುದಾಗಿದೆ. ಇದನ್ನು ನೀವು ಒಟ್ಟಾರೆ ನೀವು ಇದನ್ನು ಮಾಡೋಕ್ಕಾಗೋದಿಲ್ಲ, ಬಟ್ ಅದನ್ನು ನಿರ್ವಹಣೆ ಮಾಡಬಹುದಾಗಿದೆ. ಡಾಕ್ಟರ್ ಕೋಟಿಕಲ್ ಅವರೇ ಹಾಗೂ ಡಾಕ್ಟರ್ ಶಂಕರ್ ಅವರೇ, ಇದುವರೆಗೆ ಬದಲಾಗ್ತಾ ಇರೋ ಹವಾಮಾನದಲ್ಲಿ ತೋಟಗಾರಿಕಾ ಬೆಳೆಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅಂತೇಳಿ ಉತ್ತಮ ಮಾಹಿತಿಯನ್ನು ನೀಡಿದಿರಿ, ರೈತರ ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರವನ್ನು ನೀಡಿದಿರಿ. ಇಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಹೆಮ್ಮೆಯ ಸಂಸ್ಥೆ ಹೆಸರುಘಟ್ಟದಲ್ಲಿರುವ IIHR, ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ. ಈಗ ಈ ಸಂಸ್ಥೆ 50ನೇ ವರ್ಷಕ್ಕೆ ಕಾಲಿಟ್ಟಿದೆ. ಕಳೆದ ದಶಕಗಳಲ್ಲಿ ಹಣ್ಣು, ತರಕಾರಿ, ಹೂವು, ಔಷಧೀಯ ಹಾಗೂ ಸುಗಂಧ ದ್ರವ್ಯ ಸಸ್ಯಗಳ ಬಗ್ಗೆ ನಿರಂತರ ಸಂಶೋಧನೆ ಕೈಗೊಂಡು 100+ ನೂತನ ತಳಿಗಳು, ಉತ್ಪಾದನಾ ತಾಂತ್ರಿಕತೆಗಳು, ಮಣ್ಣು ಹಾಗೂ ನೀರಿನ ಸಂರಕ್ಷಣೆ, ಸಸ್ಯ ಸಂರಕ್ಷಣಾ ವಿಧಾನಗಳು, ಕೊಯ್ಲು ಹಾಗೂ ಕೊಯ್ಲೋತ್ತರ ತಾಂತ್ರಿಕತೆಗಳನ್ನು ದೇಶದ ರೈತ ಸಮುದಾಯಕ್ಕೆ ನೀಡುವಲ್ಲಿ IIHR ಯಶಸ್ವಿಯಾಗಿದೆ.
ಸುವರ್ಣ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಜನವರಿ 15-19 ಈ ತಳಿ ತಾಂತ್ರಿಕತೆಗಳ ಬಗ್ಗೆ ರೈತರಿಗೆ ಸಂಪೂರ್ಣವಾಗಿ ಮಾಹಿತಿ ನೀಡುವ ಸಲುವಾಗಿ ಸಂಸ್ಥೆಯ ಆವರಣದಲ್ಲಿ 5 ದಿನಗಳ ಕಾಲ ಪ್ರಾದೇಶಿಕ ತೋಟಗಾರಿಕಾ ಮೇಳವನ್ನು ಆಯೋಜಿಸಲಾಗಿದೆ. ಈ ಮೇಳದಲ್ಲಿ ವಿವಿಧ ಪ್ರಾತ್ಯಕ್ಷಿಕೆಗಳು, ವಿಚಾರ ವಿನಿಮಯ ಹಾಗೂ ವಸ್ತು ಪ್ರದರ್ಶನದ ವ್ಯವಸ್ಥೆ ಮಾಡಲಾಗಿದೆ. ತೋಟಗಾರಿಕಾ ಬೆಳೆಗಳ ಬಗ್ಗೆ ಆಸಕ್ತಿ ಇರುವ ರೈತ ಬಾಂಧವರು ಈ ಮೇಳದಲ್ಲಿ ಭಾಗವಹಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು.